ನಾವು ಈ ಜೀನಿ ಪ್ರಾಡಕ್ಟ್ನ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ ದಿನ ಬೆಳಗ್ಗೆ ಫಸ್ಟ್ ಕುಡಿಯೋದೆ ಅದನ್ನು ನಾವು ಸರಿ ತುಂಬ ಒಳ್ಳೆ ಪ್ರಾಡಕ್ಟು ಬಟ್ ನಮ್ಮ ದೇಶಿ ಪ್ರಾಡಕ್ಟು ಅದರಿಂದ ದಯವಿಟ್ಟು ತೊಗೊಂಡು ಎಲ್ಲರನ್ನೂ ಇದನ್ನು ಉಪಯೋಗಿಸ್ಲಿ ಅಂತ ನನ್ನ ಆಸೆ ನಮ್ಮ ರೈತರಿಗೋಸ್ಕರ ಆದರೂ ತಗೊಂಡು ನೀವು ಮಾಡಬೇಕು ಇದನ್ನು ತಿನ್ಬೇಕು ಎಲ್ಲಾರನ್ನು ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊಂಡೆ ಇನ್ನು ಕೆ ಜಿ ಎಫ್ ಕೆ ಜಿ ಎಫ್ ಕ್ಷೇತ್ರದಲ್ಲಿ ರೂಪ್ಕಲಾ ಕಾಂಗ್ರೆಸ್ನ ಅಲ್ಲಿ ಶಾಸಕಿ ಕೆ ಎಚ್ ಮುನಿಯಪ್ಪನವ್ರ ಮಗಳು ಅಂಡ್ ಬಿ ಜೆ ಪಿಯಿಂದ ವೈ ಸಂಪಂಗಿ ಮಾಜಿ ಶಾಸಕ ಅವರ ತಾಯಿ ಕೂಡ ರಾಮಕ್ಕ ಶಾಸಕಿಯಾಗಿದ್ರು ಅವ್ರ ಮಗಳಿಂದ ಕಳೆದ ಬಾರಿ ಸೋತಿದ್ರು ಇಲ್ಲಿ ಮತ್ತೆ ಮೋಹನ್ ಕೃಷ್ಣ ಹೆಸರು ಕೇಳಿ ಬರ್ತಿದೆ ಅವರು ಕೂಡ ಆಸಿಡೆಂಟ್ ಇದ್ದಾರೆ ಬಟ್ ಇಲ್ಲಿ ವೈ ಸಂಪಂಗಿ ಎರಡ್ ಸಾವಿರದ ಫಸ್ಟ್ ಟೈಮ್ ಬಿಜೆಪಿ ಕಮಲವನ್ನ ಅಳಿಸಿದ್ದ ಸಂಪಂಗಿ ಅಲ್ಲಿವರೆಗೂ ಬಿಜೆಪಿಯಲ್ಲಿ ಏನೂ ಇರ್ಲಿಲ್ಲ ಬಿಜೆಪಿಯಲ್ಲಿ ಕಮಲವನ್ನ ಅಹ್ ಸಂಪಂಗಿ ಅವ್ರ ತಾಯಿ ಕೂಡ ಗೆಲ್ಸ್ಕಂಡ್ರಲ್ಲಿ ಹೌದು ಅಂಡ್ ಇಲ್ಲಿ ಜೆಡಿಎಸ್ ರಮೇಶ್ ಬಾಬು ಘೋಷಣೆ ಆಗಿದೆ ಕ್ಯಾಂಡಿಡೇಟು ಆರ್ ಪಿ ಐ ನಿಂದ ರಾಜೇಂದ್ರ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಏನ್ ಈ ಹಿಂದೆ ಎ ಡಿ ಎಂ ಕೇ ಆಗ್ತಿದ್ರು ಅವರ ಪುತ್ರ ಕೂಡ ಈಗ ಸಲಮ್ ಭಕ್ತವತ್ಸಲಂ ಮಗ ಕೂಡ ಅಲ್ಲಿ ಹೆಸರು ಚಾಲ್ತಿರಿದೆ ಏನ್ ಇಂಡಿಪೆಂಡೆಂಟ್ ಏನ್ ಆಶಿಷಿದ್ದಾರೆ ಭಕ್ತವತ್ಸಲಮ್ಮ ಜೆಡಿಎಸ್ ಅಲ್ಲಿ ಇದ್ರು ಅವರು ತಿರ್ಕೊಂಡಾಗ ಜೆಡಿಎಸ್ ಅಲ್ಲಿ ಇದ್ರು ಜೆಡಿಎಸ್ ಅಲ್ಲಿ ತಿರ್ಕೊಂಡ್ರು ಈಗ ಅವ್ರ ಮಗ ಮಗನ ಕೂಡ ಅಲ್ಲಿ ಇದ್ ಮಾಡ್ತಿದ್ದಾರೆ ಕೆಜಿಎಫ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆರ್ ಪಿ ಐ ಭಕ್ತವತ್ಸಲಂ ಅವ್ರ ಪಾರ್ಟಿ ಪಾಟೀಲ್ ಇದೆ ಅಲ್ಲಿ ಆರ್‌ಪಿ ಕೂಡ ರಾಜೇಂದ್ರನ್ ಗೆದ್ದಿರೋದು. ಹೌದು, ಎಂಎಲ್ಎ ಆಗಿರೋದು. ಎಂಎಲ್ಎ ಆಗಿರೋ ರಾಜೇಂದ್ರ. ಹಾಗಾಗಿ ಕೂಡ ಬಲವಾಗಿದೆ. ಸೊ ಈ ತರದು ರಾಜಕಾರಣ ನಡೀತಿದೆ. ಬಿಜೆಪಿ ನಲ್ಲಿ ಏನು ಅಂತಂದ್ರೆ ಈ ಸಂಸದರು ಗೊತ್ತಲ್ಲ. ಸಂಸದ ವರ್ಸಸ್ ಮಾಜಿ ಶಾಸಕ ಈ ಮುನ್ಸೂಮಿಗೆ ಒಂದ್ ಸ್ವಲ್ಪ ಮುಂದೆ ಬಿಟ್ಟಿದಂಗೆ ಕಾಣ್ತಾ ಇದೆ. ನಾನು ನಂದೆನೋ ಹಾರ್ಬಟ ಜಾಸ್ತಿ ಅಲ್ಲಿ. ನಮ್ಮ ಆಫೀಸ್ ಗೆ ಸಂಪಾಂಗೆವರು ಬಂದಿದ್ರು. ಇಂಟ್ರು ಮಾಡಿದ್ರು. ಮಾಡುದು ಮಾಡಿದ್ವು. ಇಂಟ್ರು ತಡ. ಏನು ಫೋನುಗಳ ಅವಳಿ ಇಟ್ರು ಅವಳಿ ಇಟ್ರು ನನಗೆ ಅಂದ್ರೆ. ಹೆಂಗೆ? ಯಾಕೆ ನೀವು ಯಾಂಗಿ ನೀವು ಕೆಜಿಎಫ್ ನಲ್ಲಿ ಸಂಭಾಂಗಿ ಅವರೇ ಅಭ್ಯರ್ಥಿ ಅಂತ ಹೆಂಗ ನಾವು ಅಭ್ಯರ್ಥಿ ಅಲ್ಲಿ ಅಂತ ಹೇಳಪ್ಪ ಆಕಾಂಕ್ಷಿ ಅಂತ ಹೇಳಿದೀವಿ ಇನ್ನೂ ತುಂಬಾ ಜನ ಇದಾರೆ ಅವ್ರು ಟಿಕೆಟ್ ಕೊಡಲ್ಲ ನಾವು ಆಕಾಂಕ್ಷಿ ನಮ್ಮ ನಮ್ಮ ಇದ್ದಾರೆ ನಮ್ಮ ನಾಯಕ ಏನ್ ಫೋನ್ ಫೋನ್ ಮಾಡಿ ಮಾಡಿ ಆಕಾಂಕ್ಷಿ ಅಂತ ಹೇಳ್ಕೊಳ್ಳಿ ಏನ್ ಸಮಸ್ಯೆ ಏನಿಲ್ಲ ಅವ್ರಿಗೆ ಟಿಕೆಟ್ ಕೊಡಲ್ಲ ಹ್ಮ್ ಅನೌನ್ಸ್ ಆದ್ಮೇಲೆ ಗೊತ್ತಾಗದ ಅದೇ ಹೇಳ್ದೆ ನಾವು ಆಕಾಂಕ್ಷಿ ಆಫೀಸಿಗೆ ಬನ್ನಿ ಈ ಕ್ಯಾಮ್ರಾ ಲೈಟು ಸ್ಟುಡಿಯೋ ಚಾರ್ಜ್ ಎಡಿಟಿಂಗ್ ಖರ್ಚು ಬೇಸಿಕ್ ಫೀಸ್ ಕಟ್ಬಿಟ್ಟು ಇಂಟ್ರೂ ಮಾಡಿಸ್ಕೊಂಡು ಹೋಗಿ ಏನಿದೆ ಅಲ್ಲಿ ಅವರು ಒಬ್ಬ ಎಕ್ಸ್ ಎಂ ಎಲ್ ಒಂದು ಕ್ಷೇತ್ರದಲ್ಲಿ ಆಲಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಸ್ಟ್ರಾಂಗ್ ಆಸ್ಪೆಕ್ಟ್ ಇಂಟ್ರೂ ಮಾಡಬೇಕು ಬೇಸಿಕ್ ಹೇಳಿದ್ವಲ್ಲ ಕ್ಯಾರೇಜ್ ಫೀಸ್ ತಕೊಂಡು ಇಂಟ್ರೂ ಮಾಡ್ತೀವಿ ಕಳ್ಕೊಳ್ಳೋದೇನಿದೆ ನೀವು ಬನ್ನಿ ಇಲ್ಲ ಎರಡನೇ ವಿಚಾರ ಗ್ರೌಂಡ್ ಅಲ್ಲಿ ಜನಗಳನ್ನೇ ರೀಚ್ ಆಗಕ್ ಆಗಿರೋ ಆ ಸಂಪಂಗಿ ಮೀರಿ ಟಿಕೆಟ್ ತಗೋಬೋತಿರ ಬಾರಿ ಪ್ರಭಾವಿಗಳೇ ಅವರು ಸಮಸ್ಯೆ ಬಿಜೆಪಿ ಡಿಸೈಡ್ ಪಾರ್ಟಿ ಡಿಸೈಡ್ ಮಾಡಲಿ ಅನೌನ್ಸ್ ಮಾಡ್ಲಿ ಅನೌನ್ಸ್ ಮಾಡ್ಮೇಲೆ ನಿಮ್ಮ ಹೆಸರು ಹಾಕೋದು ಅವ್ರಾಗಲ್ಲ ಹಾಕಲ್ಲ ನಿಮ್ಗೆ ಓಕೆ ನೀವು ಆಕಾಂಕ್ಷಿನ ಒಂದ್ ಪ್ರೆಸ್ಪೀಟ್ ಮಾಡಿ ನಾನು ಬಿಜೆಪಿ ಟೀಕೆಗೆ ಕೆಜಿಎಫ್ ನ ಆಕಾಂಕ್ಷಿ ಪ್ರೆಸ್ಪೀಟ್ ಮಾಡಿ ಅದನ್ನು ಕವರ್ ಮಾಡ್ತೀವಿ ಈಗ ನಮ್ಗೆ ಏನಂತ ಅದಕ್ಕೆ ನಮಗೇನ ক্যারিಜ್ ಫೀಸ್ ಗಳನ್ನ ಅಕಾಡೆಮಿ ಬನ್ನಿ ಆಫೀಸ್ ಅಂತ ಕರೆದೆ ನಾನು ক্যারিಜ್ ಫೀಸ್ ಗಳನ್ನ ಕಟ್ ಬಿಟ್ಟು ಅವರ ಇಂಟರ್ವ್ಯೂನ್ಬೇಕು ಅವರ ಮಾರ್ಕ್ಸ್ ಕಳ್ಕಿದೇನೈತ ಅಲ್ಲಿ ಹಂಗಿತ್ತು ಮೋಹ ಇದು ಅಂತಂದ್ರೆ ಇದು ಸರ್ಕಾರಿ ಸರ್ಕಾರಿ ಬಸ್ಕು ಕಾಸ್ ಕಟ್ಟಿ ಹಚ್ಬೇಕು ರಿಯಾಲಿಟಿ ಹೇಳ್ತಾರೋ ಹೌದು ಡೆಫಿನೇಟ್ ಆಗಿ ಹೇಳ್ತಾರೆ ಬನ್ನಿ ক্যারিಜ್ ಫೀಸ್ ಕಟ್ಟಿ ಇಂಟರ್ವ್ಯೂ ಮಾಡಬೇಕಾ ಏನ್ ನಿಮ್ಮದೇ ಐತೆ ನಿಮಿಷಕ್ಕೆ ಇಷ್ಟೊಂದು ಕೊಟ್ಬಿಟ್ಟು ಅದನ್ನ ಮಾತಾಡ್ಕೊಂಡು ಹೋಗಿ ಅಲ್ವಾ ಹೌದು ಎಡಿಟಿಂಗ್ ಮಾಡೋಂಗೇ ಸಂಬಳ ಕೊಡ್ಬೇಕಲ್ಲ ಕರೆಂಟ್ಗೆ ಫೀಸ್ ಕಟ್ಬೇಕಲ್ಲ ಈ ನಂದು ಹಾಕು ನಂದು ಹಾಕಂದ್ರೆ ಹಾಕು ರೇ ನಿಮ್ಮ ಅನಿಸಿಕೆಗಳನ್ನ ಜನಗಳ ಅನಿಸಿಕೆ ಕ್ಯಾಂಡಿಡೇಟ್ ಹೇಳಕ್ಕೆ ನಾವಿರೋದು ಅದನ್ನ ಹೇಳಬೇಕಾದಾಗ ಏನಾಗತ್ತೆ ಅದನ್ನ ಮಾಡ್ಬಿಟ್ ಮಾಡ್ಕೊಂಡು ಹೋಗಿ ಕಳ್ಕೊಳ್ಳದೇನೈತೆ ಏನ್ ಇಲ್ವಲ್ಲ ಅದು ಹಾಗಾಗಿ ಅಲ್ಲಿ ಆತ ಎಮ್ ಎಲ್ ಎ ಆಗಿದ್ದವ್ ಸಂಪಂಗಿ ಎಂಟರ್ ಅವ್ರ ಮೇಲೆ ವಿಧಾನಸೌಧ ಲಂಚ ಆರೋಪ ಬಂದ್ಮೇಲೆ ಅವ್ರ ತಾಯಿ ನಿಲ್ಸಿ ಗೆಲ್ಸ್ಕೊಂಡ್ರು ಅವ್ರ ಮಗಳು ನಿಲ್ತಾಗ ಸೋತ್ರ ಮೊನ್ನೆ ಆ ಸಂಪಂಗಿ ವಿರುದ್ಧ ಈ ಸಂಸದ ತೊಡೆತಟ್ಕೊಂಡೇನೋ ಕ್ಯಾಂಡಿಡೇಟ್ ಆಕ್ತಾಗ ವ್ಯವಸಾಯಾತ್ಮಕ ಇದ್ಬಿಟ್ಟು ಗೆಲ್ಸ್ಕೊಂಡ್ರು ಸಂಪಂಗಿ ತಾಕ ಮಾಡಿ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡಕ್ಕೆ ಏನು ಸಂವಿಧಾನದಲ್ಲಿ ಏನೇನಾಯ್ತಲ್ಲ ಹರ್ರತೆ ಅಭ್ಯರ್ಥಿ ಎಮ್ ಎಲ್ ಎ ಅಭ್ಯರ್ಥಿ ಆಗ್ಲಿಕ್ಕೆ ಆ ರೆ ಇದ್ದವ್ರಲ್ಲ ರಾಜಕಾರಣ ಮಾಡ್ಬೋದು ಮಾಡಿ ಮಾಡ್ಬೇಡಿ ಅಂತವ್ರು ಯಾರು ಮಾಡ್ಬೇಕು ಅದ್ರ ಕತೆ ಇನ್ನು ರೂಪಕಲಾ ಅದೇನು ಅವರ ಹಿಂಗೆ ಮುನಿಯಪ್ಪ ಅವರಿಗೆ ವಿರೋಧ ಆಯಿತು ಇಲ್ಲದ ಬೇರೆ ಬೇರೆ ಕಾರಣಕ್ಕವರು ಏನಂದ್ರೆ ನಬಾರ್ಡ್ ಇಂದ ಸಾಲ ಆಗಿದ್ದು ಸಾಲ ಮನ್ನಾ ಆಗತ್ತ ಮನ್ನಾ ಆಗತ್ತೆ ಬಹಳ ವ್ಯತ್ಯಾಸಗಳಾಗತ್ತ ಒಂದಷ್ಟು ನೆಗೆಟಿವ್ ಅಂಡ್ ರಮೇಶ್ ಬಾಬು ಬಬೋಸ್ ಕೂಡ ಅವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಬಟ್ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಆರ್ ಪಿ ಐ ನಡುವಿನ ಕಾಳಗದಲ್ಲಿ ಸಂಪಂಗಿ ಈ ತಿಂಗಳು ಜನವರಿಯಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸ್ವಲ್ಪ ಜಾಸ್ತಿ ಮಾಜಿ ಎಂ ಎಲ್ ಎ ಮೂರು ಅಲೆ ಇದ್ದಾಗ ಬಿಜೆಪಿ ವಿರೋಧಿ ಅಲೆ ಇದ್ದಾಗಲೇ ಅವ್ರಸ್ ಸಂಪಂಗಿ ಇಡೀ ರಾಜ್ಯದಲ್ಲಿ ಬಿಜೆಪಿ ವಿರೋಧಿ ಅಲೆ ಇದ್ದಾಗ ಮನೆಯೊಂದು ಮೂರ್ ಬಾಗ್ಲ ತನ್ನ ಸ್ವಂತ ಶಕ್ತಿಯ ಮೇಲೆ ತಾನು ತನ್ನ ತಾಯಿಯನ್ನ ಗೆಲಸಿಕೊಂಡಂತ ವ್ಯಕ್ತಿ ಸಂಪಂಗಿ ಸಿದ್ದರಾಮಯ್ಯನವರ ಫಲವಾದ ಅಲೆ ಇದ್ದಾಗ ಕೋಲಾರದಲ್ಲಿ ಮುನಿಯಪ್ಪ ಎಂಪಿ ಆಗಿದ್ದಾಗ ಅದು ಕೇಂದ್ರ ಸಚಿವರಾಗಿದ್ದಾಗಲೇ ಬಿ ಜೆ ಪಿ ಗೆಲ್ಸ್ಕೊಂಡ್ರೆ ಸಂಪಂಗಿ ಅದು ಸಂಪಂಗಿ ಅಷ್ಟ್ರೆಂತ್ ಆಗಾಗ ಓಕೆ ನೆಕ್ಸ್ಟ್